सो हाय गाइस वेलकम टू द चैनल। इवत्तिन ब्रांड न्यू वीडियोदल्ली नानु निमगे पबजी मोबाइलल्ली ओंदु होस मोड बरुत्ते। आ मोड हेसरु बंदुबिट्टु स्पेशल आपरेशन्स अंत। आ मोड बग्गे नानु ई वीडियोदल्ली एक्सप्लेन माड्ता इदीनि। सो गाइस ई मोड बंदुबिट्टु निमगे गेम आफ् पीस अल्ली आलरेडी बिट्टिद्दारे, आदरे ग्लोबल वर्जन अल्ली बरक्के टाइम तगोबहुदु। नानु इवागले ई वीडियो माडि निमगे एक्सप्लेन माड्ता इदीनि। सो गाइस वीडियो तुंबाने इंट्रेस्टिंग आगिदे, एंड गंट नोडि। जोतेगे नीवेनादरू इन्नु चानल गे सब्सक्राइब आगिल्वा प्लीज गाइस चानल गे कूड सब्सक्राइब माड्कोंडु वीडियोन लाइक माडंत मात्र मरिबेडि। सो गाइस बन्नी वीडियो स्टार्ट माडोणा। सो गाइस ई मोडली ಏನಪ್ಪ ಸ್ಪೆಷಲ್ ಆಗಿದೆ ಅಂತ ಹೇಳೋದಾದ್ರೆ, ಈ ತರ ನಿಮಗೆ 5 ಕಲರ್ ಕ್ರೇಟ್ಸ್ ನಿಮಗೆ ರ್ಯಾಂಡಮ್ ಆಗಿ ಮ್ಯಾಪ್ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಸ್ಪಾನ್ ಆಗಿರುತ್ತೆ। ಅಂದ್ರೆ ನೀವು ಅದನ್ನ ಹೋಗ್ಬಿಟ್ಟು ಎತ್ತುಕೊಂಡಬೇಕು। ಈ ಕ್ರೇಟ್ ನ ನೀವು ಎತ್ತುಕೊಂಡಾಗ ನಿಮಗೆ ಒಂದೊಂದು ಸ್ಪೆಷಲ್ ಫೀಚರ್ ನ ಅನ್ಲಾಕ್ ಆಗುತ್ತೆ। ಅದು ಏನೇನ್ ಫೀಚರ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ। ಅಂಡ್ ಇವಾಗ ನೀವು ಗನ್ ಗೆ ಹೆಂಗೆ ಅಟ್ಯಾಚ್ಮೆಂಟ್ಸ್ ಹಾಕ್ಬಿಟ್ಟು ಗನ್ ನ ಅಪ್ಗ್ರೇಡ್ ಮಾಡ್ತೀರಾ, ಅಂದ್ರೆ ಆಫ್ ಗ್ರಿಪ್ ವರ್ಟಿಕಲ್ ಗ್ರಿಪ್ ನಲ್ಲಿ ಹಾಕ್ಬಿಟ್ಟು ಹೆಂಗೆ ಗನ್ ನ ಅಪ್ಗ್ರೇಡ್ ಮಾಡ್ತೀರಾ, ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ಗೊತ್ತಾ। ಸರ್ಕಲ್, ಬಾಕ್ಸ್ ಅಂದ್ರೆ ಸ್ಕ್ವೇರ್, ಟ್ರಯಾಂಗಲ್, ಈ ತರ ಶೇಪ್ಸ್ ಕೂಡ ಸಿಗ್ತಾ ಇರುತ್ತೆ। ನೀವು ಇದನ್ನ ಬಾಕ್ಸ್ ಜೊತೆ ಅಟ್ಯಾಚ್ ಮಾಡ್ಬಿಟ್ಟು ಗನ್ ಅಂದ್ರೆ ಈ ಬಾಕ್ಸಸ್ ನ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು। ನಿಮಗೆ ಅರ್ಥ ಆಗಲಿಲ್ಲ ಅಂತ ನನಗೆ ಗೊತ್ತಾಯ್ತು, ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ। ಸೋ ಗೈಸ್ ವಿಡಿಯೋನ 8 ಗಂಟೆ ನೋಡಿ ಪ್ಲೀಸ್ ಗೈಸ್, ವಿಡಿಯೋನ 8 ಗಂಟೆ ನೋಡಿ। ಜೊತೆಗೆ ನೀವೇನಾದರೂ ಇನ್ನು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೋ ಗೈಸ್ ಇವಾಗ ನಾನು ರ್ಯಾಂಡಮ್ ಆಗಿ ಇಲ್ಲೇ ಓಡಾಡ್ತಿದ್ದೆ, ಮೀನ್ಸ್ ನಾನು ಲಿಪೋಕಾದಲ್ಲಿ ಇಳಿದೆ। ಲಿಪೋಕಾದಲ್ಲೇ ನನಗೆ ಎಲ್ಲ ಕ್ರೇಟ್ಸು ಸಿಕ್ಬಿಡ್ತು ಅನ್ಬೋದು, ನೋಡ್ಬೋದಲ್ಲಿ ನನಗೆ ಇವಾಗ ಯೆಲ್ಲೋ ಕಲರ್ ಕ್ರೇಟ್ ಸಿಕ್ತು। ಸೋ ಗೈಸ್ ಇವಾಗ ಯೆಲ್ಲೋ ಕಲರ್ ಕ್ರೇಟಲ್ಲಿ ಏನು ಫೀಚರ್ ಇದೆ ಅಂತ ನೋಡೋಣ। ಅದಕ್ಕಿಂತ ಮುಂಚೆ ಇಲ್ಲಿ ಟೈಮಿಂಗ್ಸ್ ಓಡ್ತಾ ಇರೋದನ್ನ ನೀವು ನೋಡ್ಬೋದು ಅನ್ಕೊಂತೀನಿ। 53 ಅಂದರೆ ತುಂಬಾ ಟೈಮಿಂಗ್ಸ್ ಇದೆ, ನಾನು ಅದಕ್ಕೋಸ್ಕರ ಆ ಟೈಮಿಂಗ್ಸ್ನೆಲ್ಲ ಸ್ಕಿಪ್ ಮಾಡಿಬಿಡ್ತೀನಿ। ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ನಿಮಗೆ ಈ ಯೆಲ್ಲೋ ಕಲರ್ ಕ್ರೇಟ್ ಏನಾದರೂ ಸಿಕ್ತಂದ್ರೆ ನಿಮಗೆ ಯಾವ ಫೀಚರು ಅಥವಾ ಯಾವ ಎಬಿಲಿಟಿ ನಿಮಗೆ ಅನ್ಲಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ। ಸೊ ಎಸ್ ನೋಡ್ಬೋದು ಇಲ್ಲಿ ಟೈಮಿಂಗ್ಸ್ ಇನ್ನೇನು ಮುಗ್ದೋಯ್ತು। ಇವಾಗ ಟೈಮಿಂಗ್ಸ್ ಮುಗ್ದಾದ್ಮೇಲೆ ನಾನು ಅಂದರೆ ಬಟನ್ ಮೇಲ್ಗಡೆ ಅಂದರೆ ಅದ್ರ ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ। ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ನಮಗೊಂದು ಶೀಲ್ಡ್ ಕೊಟ್ಟಿದ್ದಾರೆ। ಸೊ ಎಸ್ ಈ ಶೀಲ್ಡು ತುಂಬಾ ಅಂದರೆ ತುಂಬ ಅಡ್ವಾಂಟೇಜಸ್ ಆಗಿರುತ್ತೆ। ಯಾವಾಗಪ್ಪ ಅಂದರೆ ನಮಗೇನಾದರೂ ಓಪನಲ್ಲಿ ಫೈಟ್ ಆಡ್ತಾ ಇದ್ದೀವಿ ಅಂದರೆ ಈ ಥರ ಶೀಲ್ಡ್ನ ನಾವು ಹಾಕ್ಕೊಂಡು ಕವರ್ ಥರ ಯೂಸ್ ಮಾಡ್ಕೊಬೋದು। ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಈ ಫೀಚರ್ ಅಂದರೆ, ನೀವು ಈ ಶೀಲ್ಡ್ ಹತ್ರ ತುಂಬ ಹತ್ರ ಹೋದ್ಮೇಲೆ ನಿಮಗಲ್ಲೊಂದು ರಿಟ್ವೀಟ್ ಅಂತ ಬಟನ್ ಬರುತ್ತೆ, ಅದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರಿ ಅಂದ್ಕೊಳ್ಳಿ, ಈ ಶೀಲ್ಡ್ ಬಂದ್ಬಿಟ್ಟು ನಿಮಗೆ ವಾಪಸ್ ಹೋಗ್ಬಿಡುತ್ತೆ। ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಈ ಫೀಚರು ಯೆಲ್ಲೋ ಕಲರ್ ಕ್ರೇಟ್ನ ಓಪನ್ ಮಾಡಿದಾಗ। ಸೊ ಗೈಸ್ ನಾನು ಆವಾಗಲೇ ಹೇಳಿದೆ ಗೊತ್ತಾ, ನೀವು ಯಾವುದಾದ್ರೂ ಕ್ರೇಟ್ ತೊಗೊಂಡು ಅದಕ್ಕೆ ನೀವೇನಾದರೂ ಬಾಕ್ಸಸ್ ಹಾಕಿದ್ರೆ ಅಂದರೆ ಟ್ರಯಾಂಗಲು, ರೆಕ್ಟ್ಯಾಂಗಲು ಆ ಥರ ಬಾಕ್ಸಸ್ ಸಿಗ್ತಾ ಇರುತ್ತೆ ಅಟ್ಯಾಚ್ಮೆಂಟ್ಸ್ ಥರ, ನೀವು ಅದನ್ನ ಆ ಕ್ರೇಟಿಗೆ ಏನಾದರೂ ಉಪಯೋಗಿಸಿದ್ರಿ ಅಂದರೆ ನಿಮಗೆ ಅಪ್ಗ್ರೇಡ್ ಆಗುತ್ತೆ ಅಂತ। ಅದೇನೂ ಇಲ್ಲ, ನೋಡ್ಬೋದು ನನಗೆ ಇವಾಗ ಬಾಕ್ಸು ಮತ್ತು ಅಂದರೆ ಸ್ಕ್ವೇರು ಮತ್ತು ಟ್ರಯಾಂಗಲ್ ಶೇಪ್ದು ಸಿಕ್ತು ನನಗೆ ಅಟ್ಯಾಚ್ಮೆಂಟ್ಸು, ಅದನ್ನು ನಾನು ಈ ಬಾಕ್ಸ್ ಜೊತೆ ಅಟ್ಯಾಚ್ ಮಾಡಿದೆ। ಇವಾಗ ನೋಡ್ಬೋದು ನನಗೆ ಯಾವ ರೀತಿ ಅಂದರೆ ಮುಂಚೆ ಇದ್ದಿದ್ದ ಶೀಲ್ಡ್ಗೂ ಇವಾಗ ಇದ್ದಿದ್ದ ಶೀಲ್ಡ್ಗೂ ತುಂಬಾ ಡಿಫ್ರೆನ್ಸ್ ಇದೆ। ನಿಮ್ಗೇನಾದ್ರೂ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಅಂದರೆ ನೀವು ಪ್ರೀವಿಯಸ್ ಅಂದರೆ ಬ್ಯಾಕ್ ಸ್ಕಿಪ್ ಮಾಡಿಬಿಟ್ಟು ನೋಡ್ಬೋದು। ಇವಾಗ ನಾನು ತೋರಿಸ್ತಾ ಇದ್ದೀನಿ ಗೊತ್ತಾ, ಈ ರೀತಿ ಇದೆ ಇವು ಅಟ್ಯಾಚ್ಮೆಂಟ್ಸ್ ಬಂದ್ಬಿಟ್ಟು, ಇದನ್ನ ಇವಾಗ ನಾನು ಓಪನ್ ಮಾಡಿದೆ ಅಂದರೆ ಬ್ಯಾಗಿಂದ ಬಿಚ್ಚಿದೆ ಗೊತ್ತಾ, ಅದೇ ರೀತಿ ನೀವು ಬ್ಯಾಗ್ ಒಳಗಡೆ ಹಾಕೋಬೋದು। ಸೊ ಗೈಸ್ ನಿಮಗೆ ಈ ಅಟ್ಯಾಚ್ಮೆಂಟ್ ಸಿಕ್ತಂದರೆ ನೀವು ಇದೇ ಬಾಕ್ಸಿಗೆ ಹಾಕೋಬೇಕು ಅದೇ ಬಾಕ್ಸಿಗೆ ಹಾಕೋಬೇಕಂತ ಏನಿಲ್ಲ, ನೀವು ಎಲ್ಲ ಬಾಕ್ಸಸ್ಗೂ ಇದು ಅಟ್ಯಾಚ್ಮೆಂಟ್ಸ್ನ ಯೂಸ್ ಮಾಡ್ಬೋದು। ಆ್ಯಂಡ್ ಇವಾಗ ನಾನು ಈ ಕಡೆ ಸುಮ್ಮನೆ ಹಂಗೆ ಓಡಾಡ್ತಾ ಇದ್ದೆ, ಓಡಾಡಬೇಕಾರಲ್ಲಿ ನನಗೆ ಈ ಬ್ಲೂ ಕಲರ್ ಬಾಕ್ಸ್ ಸಿಕ್ತು। ಸೊ ಗೈಸ್ ಈ ಬ್ಲೂ ಕಲರ್ ಬಾಕ್ಸಲ್ಲಿ ಏನು ಫೀಚರ್ ಇದೆ ಅಂತ ನೋಡೋಣ। ಅದಕ್ಕಿಂತ ಮುಂಚೆ ಟೈಮಿಂಗ್ಸು ಎಲ್ಲದಕ್ಕೂ ಟೈಮಿಂಗ್ಸ್ ಕೊಟ್ಬಿಟ್ಟಿದ್ದಾರಪ್ಪ, ಅದಂತೂ ನನಗೆ ಬೇಜಾರಾಯಿತು। ಅದು ಬಿಟ್ಟರೆ ಏನಿಲ್ಲ, ಅಂದರೆ ಇಲ್ಲಿರೋ ಎಲ್ಲ ಫೀಚರ್ಸ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಅನ್ಬೋದು। ಇವಾಗ ನನಗೆ ಬ್ಲೂ ಕಲರ್ ಬಾಕ್ಸ್ ಸಿಕ್ತಲ್ವಾ, ಇದನ್ನ ಏನು ಮಾಡಬೇಕಂತ ನನಗೆ ಆಲ್ರೆಡಿ ಗೊತ್ತಿತ್ತು ನಾನು, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ। ಸೊ ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿಬಿಡಿ, ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡ್ಬೋದು ಇವಾಗ ನಾನು ಯಾವ ರೀತಿ ಆರ್ದೆ ಅಂತ। ಸೊ ಇವಾಗ ನೀವೇನಾದ್ರೂ 8 ಕಿಲೋ ಜಾಗದ ಮೇಲ್ಗಡೆ ನಿಮ್ಮ ಕ್ರಾಸ್ ಏರ್ನ ಇಕ್ಬಿಟ್ಟು ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಿಗೆ ಮುಂಚೆ ಹೋಗೋಕ್ಕಾಗ್ತಾ ಇರಲಿಲ್ಲ ನೋಡಿ, ಅಂದರೆ ಈ ಬಿಲ್ಡಿಂಗ್ ಮೇಲ್ಗಡೆ ಹತ್ತಕ್ಕಾಗ್ತಾ ಇರಲಿಲ್ಲ, ಆ ಬಿಲ್ಡಿಂಗ್ ಮೇಲ್ಗಡೆ ಹತ್ತಕ್ಕಾಗ್ತಾ ಇರಲಿಲ್ಲ, ಬ್ರಿಡ್ಜ್ ಮೇಲ್ಗಡೆ ಹತ್ತಕ್ಕಾಗ್ತಾ ಇರಲಿಲ್ಲ ಅಂತ ಏನಾದರೂ ಅಂತ ಇದ್ರಿ ಅಂದ್ಕೊಳ್ಳಿ, ನೀವು ಇವಾಗ ಈಸಿಯಾಗಿ ಹತ್ಬಿಡ್ಬೋದು। ಸೊ ಗೈಸ್ ನನಗಂತೂ ಈ ಫೀಚರ್ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ। ಸೊ ಗೈಸ್ ನಾನು ಇವಾಗ ಬಿಲ್ಡಿಂಗ್ ಮೇಲೆ ಹತ್ತಿದ್ದೆ, ಬಿಲ್ಡಿಂಗ್ ಮೇಲೆ ಹತ್ತಿದಾಗ ನನ್ನ ಟೀಮೇಟ್ ಇಲ್ಲಿ ಈ ಪಿಂಕ್ ಕಲರ್ ಕ್ರೇಟ್ನ ಬಿಟ್ಬಿಟ್ಟು ಹೋಗೋದನ್ನ ನಾನು ನೋಡಿದೆ। ಸೊ ಗೈಸ್ ಅದಕ್ಕೆ ನಾನು ಇಲ್ಲಿ ಬಂದೆ, ಇಲ್ಲಿ ಬಂದಾದಮೇಲೆ ಮೀನ್ಸ್ ಈ ಕ್ರೇಟ್ನ ಎತ್ಕೊಂಡೆ, ಈ ಕ್ರೇಟ್ನ ಎತ್ಕೊಂಡಾಗ ನನಗಲ್ಲಿ 150 ಸೆಕೆಂಡ್ಸ್ ಏನೋ ಕಾಯಬೇಕು ಅಂತ ತೋರಿಸ್ಬಿಡ್ತು। ಸೊ ಗೈಸ್ ಅದಕ್ಕೋಸ್ಕರನೇ ನಿಮಗೆ ಲೇಟ್ ಮಾಡಬೇಡ್ದೆ ಅಂತ ನಾನು ಈ ವಿಡಿಯೋನ ಅಥವಾ ಪಾರ್ಟ್ನ ಸ್ಕಿಪ್ ಮಾಡಿಬಿಟ್ಟೆ 155 ಸೆಕೆಂಡ್ಸ್ ಇರೋದು। ಆ್ಯಂಡ್ ಇವಾಗ ಇಲ್ಲಿ ಬಂದೆ, ಟೈಮಿಂಗ್ಸ್ ಎಲ್ಲ ಮುಗ್ದೋದು, ಟೈಮಿಂಗ್ಸ್ ಎಲ್ಲ ಮುಗ್ದೋದ್ಮೇಲೆ ಇಲ್ಲಿ ನಾನು ಓಪನ್ ಮಾಡಿದೆ ಅಂದರೆ
ಫೀಚರ್ನ ಅಥವಾ ಐಕಾನ್ನ ಕ್ಲಿಕ್ ಮಾಡಿದೆ ಅವಾಗ ಈ ಥರ ಒಂದು ಓಪನ್ ಆಗ್ತು. ಸೊ ಗೈಸ್ ಇಲ್ಲಿ ನೋಡ್ಬೋದು ಇದು ಶೀಲ್ಡ್ ಥರ ಇದೆ ಆದರೆ ಇದು ಶೀಲ್ಡ್ ಅಲ್ಲ. ಇವಾಗ ಇದು ಓಪನ್ ಆಗ್ತಲ್ವಾ ಈ ಥರ ಒಂದು ಮಿಷಿನು. ಇವಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವಲ್ಲಿ ಎರಡು ಐಕಾನ್ ಬರ್ತಿದೆ, ಒಂದು ಬಂದುಬಿಟ್ಟು ವೆಸ್ಟಿಗೆ, ಒಂದು ಬಂದುಬಿಟ್ಟು ಹೆಲ್ಮೆಟ್ಗೆ. ಇವಾಗ ನೀವು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮಗೆ ಡ್ಯಾಮೇಜ್ ಆಗಿರೋ ವೆಸ್ಟು ಹೆಲ್ಮೆಟ್ ಎಲ್ಲ ನಿಮಗೆ ಫ್ರೆಶ್ ಆಗಿ ಹೊಸದು ಮಾಡುತ್ತೆ ಅನ್ಬೋದು. ಅಲ್ಲಿ ನೋಡ್ಬೋದು ಅವನು ಸ್ಪಾನರು ಮತ್ತು ಕಟಿಂಗ್ ಪ್ಲೇಯರ್ ಎಲ್ಲ ಹಿಡ್ಕೊಂಡು ಹೊಡೆದ್ಬಿಟ್ಟು ರಿಪೇರಿ ಮಾಡ್ತಾ ಇದ್ದಾನಲ್ಲ, ಅದು ಬಂದುಬಿಟ್ಟು ನಿಮಗೆ ವೆಸ್ಟು ಹೆಲ್ಮೆಟ್ನ ರಿಪೇರಿ ಮಾಡ್ತಾ ಇರೋದು ಅನ್ಬೋದು. ಇವಾಗ ನನ್ನ ಟೀಮೇಟ್ ಬರ್ತಾನೆ, ಅವನು ಕೂಡ ಬಂದುಬಿಟ್ಟು ಇವಾಗೆಲ್ಲ ರಿಪೇರಿ ಮಾಡ್ಕೊಂಡು ಹೋಗ್ತಾನೆ ಅನ್ಬೋದು. ಅಂದರೆ ಡ್ಯಾಮೇಜ್ ಆಗಿತ್ತಲ್ಲ ಒಂದು ವೆಸ್ಟ್ ಹೆಲ್ಮೆಟು, ಅದನ್ನೆಲ್ಲ ರಿಪೇರಿ ಮಾಡ್ಕೊತಾನೆ. ಸೊ ಗೈಸ್ ಈ ಥರ ನಿಮಗೇನಾದರೂ ಪಿಂಕ್ ಕಲರ್ ಕ್ರೇಟ್ ಸಿಕ್ತು ಅಂದರೆ ನೀವು ಮತ್ತು ನಿಮ್ಮ ಟೀಮೇಟ್ಸ್ ಎಲ್ಲರೂ ಸೇರಿಕೊಂಡು ಈ ಥರ ವೆಸ್ಟ್ ಹೆಲ್ಮೆಟ್ನ ರಿಪೇರಿ ಮಾಡ್ಕೋಬೋದು. ಸೊ ಗೈಸ್ ಇವಾಗ ಇಲ್ಲೊಂದು ಬಾಟ್ನ ಹೊಡೆದೆ, ಆ ಬಾಟೇ ನನಗೆ ಈ ಥರ ಒಂದು ರೆಡ್ ಕಲರ್ ಕ್ರೇಟ್ನ ತೊಗೊಬಂದ್ಕೊಟ್ಟ. ಸೊ ಗೈಸ್ ಇವಾಗ ಈ ರೆಡ್ ಕಲರ್ ಕ್ರೇಟಲ್ಲಿ ಏನು ಮಾಡಬೇಕು, ಜೊತೆಗೆ ಏನಿತ್ತು ಅಂತ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಆದರೆ ನಾನು ಹಂಗೆ ಓಡಾಡ್ತಾ ಇದ್ದೆ, ಓಡಾಡಬೇಕಾದ್ರಲ್ಲಿ ನಾನು ಮಿಸ್ಟೇಕ್ ಆಗ್ಬಿಟ್ಟು ಕ್ರೌಚ್ ಬಟನ್ನ ಮುಗಿದೆ. ಸೊ ಗೈಸ್ ನೋಡ್ಬೋದಲ್ಲಿ ಕ್ರೌಚ್ ಬಟನ್ನ ಮುಗಿದಾಗ ಟಿ ಡಿ ಎಮ್ಮಲ್ಲಿ ಯಾವ ರೀತಿ ಪ್ಲೇಯರ್ ನಿಮ್ಮ ಪ್ಲೇಯರ್ ಕ್ರೌಚ್ ಮಾಡ್ತಾನೋ ಅದೇ ರೀತಿ ಕ್ರೌಚ್ ಮಾಡ್ತಿದೆ ಅನ್ಬೋದು. ಸೊ ಗೈಸ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಬೋದು ಈ ಫೀಚರು. ನಾವು ಎರ್ಯಾಂಗಲಲ್ಲೂ ಕ್ರೌಚ್ ಮಾಡ್ಬೋದು ಅಂತ ಕೇಳಿ ತುಂಬಾ ಇಷ್ಟ ಆಯಿತು. ಸೊ ಗೈಸ್ ಅದೇ ನಾ ಇಲ್ಲಿ ಟೈಮಿಂಗ್ಸ್ ಹೊಡ್ತಾ ಇದ್ದಲ್ಲ, ಟೈಮಿಂಗ್ಸ್ ಹೊಡ್ತಾ ಇರೋದಕ್ಕೂ ನಾನು ಕಾಯಿದೆ ಏನಿರ್ಬೋದು ಇದರಲ್ಲಿ ಈ ಫೀಚರು ಅಂತ. ಸೊ ಗೈಸ್ ಆಮೇಲೆ ನಾನು ಅದ್ರ ಮೇಲಡೆ ಕ್ಲಿಕ್ ಮಾಡಿದೆ, ಅದ್ರ ಅಂದರೆ ಫೀಚರ್ ಮೇಲಡೆ ಕ್ಲಿಕ್ ಮಾಡಿದೆ. ಫೀಚರ್ ಮೇಲಡೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನನ್ನ ಟೀಮೇಟು ಅಂದರೆ ನಾರ್ಮಲ್ ಸ್ಪೀಡ್ಗಿನ ತುಂಬಾ ಸ್ಪೀಡಾಗಿ ಓಡ್ತಾ ಇದ್ದಾನೆ ಅನ್ಬೋದು. ಇವಾಗ ನಿಮಗೆ ಗೊತ್ತಾಗ್ತಾ ಇದೆಯಾ ಇಲ್ವೋ, ನಾನು ಈ ವಿಡಿಯೋನ ಒಂದು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಅಂದ್ಕೊತೀನಿ. ಆದರೆ ಟೀಮೇಟ್ ಬಂದ್ಬಿಟ್ಟು ತುಂಬಾ ಫಾಸ್ಟಾಗಿ ಓಡ್ತಾನೆ, ತುಂಬಾ ಫಾಸ್ಟಾಗಿ ಜಿಗಲ್ ಮಾಡ್ತಾನೆ, ಅದ್ರ ಜೊತೆಗೆ ತುಂಬಾ ಫಾಸ್ಟಾಗಿ ಓಡ್ತಾನೆ ಅನ್ಬೋದು. ಈ ಫೀಚರ್ನ ನೀವೇನಾದರೂ ಅಥವಾ ರೆಡ್ ಕ್ರೇಟ್ನ ನೀವೇನಾದರೂ ಕಲೆಕ್ಟ್ ಮಾಡಿದ್ರಿ ಅಂದರೆ ನೋಡ್ಬೋದು ಅಲ್ಲಿ ಕ್ರೌಚ್ ಮಾಡ್ತಾನೆ, ಜೊತೆಗೆ ಫಾಸ್ಟಾಗಿ ಓಡ್ತಾನೆ ರೆಡ್ ಕಲರ್ ಕ್ರೇಟ್ನ ನೀವೇನಾದರೂ ಉಪಯೋಗಿಸಿದ್ರೆ. ಸೊ ಗೈಸ್ ಇವಾಗ ಲಾಸ್ಟ್ ಕ್ರೇಟ್ ಯಾವುದಪ್ಪ ಅಂದರೆ ಗ್ರೀನ್ ಕಲರ್ ಕ್ರೇಟು. ಆ ಗ್ರೀನ್ ಕಲರ್ ಕ್ರೇಟ್ ನಾನು ತುಂಬಾ ಜಾಗದಲ್ಲಿ ಹುಡುಕಿದೆ ಸಿಕ್ಕಲಿಲ್ಲ. ಆದರೆ ಇವಾಗ ಮತ್ತೆ ಇಲ್ಲಿ ಬಂದೆ ಅಂದರೆ ಫೆರಿಪೇರಿಗೆ ಬಂದೆ, ಅಲ್ಲಿ ಗ್ರೀನ್ ಕಲರ್ ಕ್ರೇಟ್ ಸಿಕ್ತು. ಸೊ ಗೈಸ್ ಈ ಗ್ರೀನ್ ಕಲರ್ ಕ್ರೇಟ್ ಬಗ್ಗೆ ನನಗೆ ಆಲ್ರೆಡಿ ಗೊತ್ತಿತ್ತು, ಯಾಕಂದರೆ ನಾನು ಚೈನೀಸ್ ಲ್ಯಾಂಗ್ವೇಜ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದಿದ್ದೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ನನ್ನ ಟೀಮೇಟ್ ನಾಕೌಟ್ ಆಗಿದ್ದಾನೆ. ಇವಾಗ ನನ್ನ ಟೀಮೇಟ್ ನಾಕೌಟ್ ಆದಮೇಲೆ ನಾನು ಆ ಫೀಚರ್ನ ಯೂಸ್ ಮಾಡ್ತೀನಿ, ಡೈರೆಕ್ಟಾಗಿ ರಿವೈವ್ ಹಾಕ್ಬಿಡ್ತಾನೆ. ನಾನು ಯಾವುದೇ ರೀತಿ ರಿವೈವ್ ಬಟನ್ನ ಮುಗಿಲಿಲ್ಲ, ಏನೂ ಮಾಡಲಿಲ್ಲ, ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ನನಗೆ ಗೊತ್ತಾಗಿದೆ. ನಾನು ನಿಮಗೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್ ನೋಡ್ಬೋದು ನನ್ನ ಟೀಮೇಟು ಡ್ರಾಪ್ ಲೂಟ್ ಮಾಡೋಕೆ ಹೋದ, ಡ್ರಾಪ್ ಲೂಟ್ ಮಾಡೋಕೆ ಹೋದಾಗ ನಾನು ಅವನ್ನ ಸಾಯಿಸ್ತೀನಿ ಅಂತ ಅವನಿಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿತ್ತಲ್ಲ, ಈಸಿಯಾಗಿ ಸಾಯಿಸ್ಬಿಟ್ಟೆ. ಈಸಿಯಾಗಿ ಸಾಯಿಸ್ಬಿಟ್ಟಿದ ತಕ್ಷಣ ನಾನು ಎಕ್ಸಿಟ್ ಆದರೆ, ಎಕ್ಸಿಟ್ ಆದಮೇಲೆ ಅಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಫೀಚರ್ಸ್ ಅಂದರೆ ಗ್ರೀನ್ ಕಲರ್ ಬಾಕ್ಸ್ನ ಕಲೆಕ್ಟ್ ಮಾಡಿದಾಗ ಅಲ್ಲಿ ಟೈಮಿಂಗ್ಸ್ ಬರುತ್ತೆ ಗೊತ್ತಾ, ಆ ಟೈಮಿಂಗ್ಸ್ ಎಲ್ಲ ಹೊಂಟೋಗ್ಬಿಟ್ಟಿತ್ತು. ಆಮೇಲೆ ನಾನು ಡೈರೆಕ್ಟಾಗಿ ಗ್ರೀನ್ ಕಲರ್ ಬಟನ್ ಅಂದರೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದೆ, ನನ್ನ ಟೀಮೇಟ್ ಆಟೋಮೆಟಿಕ್ಕಾಗಿ ರಿವೈವ್ ಆದ. ಸೊ ಇದಕ್ಕೆ ಬಂದ್ಬಿಟ್ಟು ನಿಮ್ಮ ಟೀಮೇಟ್ ಏನಾದ್ರೂ 100 meters ಅಲ್ಲ 150 meters ಹತ್ತತ್ರ ಏನಾದರೂ ಇದಾನಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಟೀಮೇಟ್ನ ರಿವೈವ್ ಆಗ್ಬೋದು, ಅವನ ಹತ್ರ ಹೋಗ್ಬೇಕಂತ ಏನಿಲ್ಲ. ಸೊ ಗೈಸ್ ಈ ಫೀಚರ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಅನ್ಬೋದು. ಯಾಕಪ್ಪ ಅಂದರೆ ನನ್ನ ಟೀಮೇಟ್ ಆ ಕಡೆ ಫೈಟ್ ಆಡ್ಕೊಂಡು ನಾನು ಈ ಕಡೆ ಫೈಟ್ ಆಡ್ಬೇಕಾದ್ರಲ್ಲಿ ಹತ್ರ ಹೋಗ್ಬಿಟ್ಟು ರಿವೈವ್ ಆಗಬೇಕಾಯಿತು. ಆದರೆ ಇವಾಗ ಆ ಥರ ಮಾಡೋಂಗಿಲ್ಲ, ಎಲ್ಲಿದ್ದರನಾದರೂ ರಿವೈವ್ ಆಗ್ಬೋದು. ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟನೇ, ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಗೈಸ್ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಗೈಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಇದೇ ಥರ ಬೆಸ್ಟ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಅನ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೈಸ್ ಜಲ್ದಿ ಜಲ್ದಿ ಇನ್ಸ್ಟಾಗ್ರಾಮಲ್ಲಿ ಕೂಡ 1K ಫಾಲೋವರ್ಸ್ನ ರೀಚ್ ಮಾಡೋಣ. ಆ್ಯಂಡ್ ಬಾಯ್, ಮೀಟ್ ಯು ಇನ್ ದ ಬ್ರ್ಯಾಂಡ್ ನ್ಯೂ ವಿಡಿಯೋ. ಅಂಟಿಲ್ ದೆನ್ ಕೀಪ್ ಪ್ಲೇಯಿಂಗ್ ಪಬ್ಜಿ.